ಫ್ರೆಂಡ್ಸ್ ವೆಲ್ಕಮ್ ಟು ದಿ ರಿಪೋರ್ಟ್. 17ನೇ ರಾಷ್ಟ್ರಪತಿ ಚುನಾವಣೆಯನ್ನು ಎದುರಿಸೋಕೆ ಭಾರತದಲ್ಲಿ ಎಲ್ಲಾ ಪಕ್ಷಗಳು ಸರ್ವಸನ್ನದ್ಧವಾಗಿದೆ. ಆಡಳಿತ ಪಕ್ಷಗಳು ಹಾಗೂ ವಿಪಕ್ಷಗಳು ತಮ್ಮ ಅಭ್ಯರ್ಥಿಗಳು ಯಾರು ಅನ್ನೋದು ಈಗಾಗಲೇ ಬಹಿರಂಗಪಡಿಸಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಅಭ್ಯರ್ಥಿಯಾಗಿ ದ್ರೌಪದಿ ಮುರ್ಮು ಆಯ್ಕೆಯಾಗಿದ್ದಾರೆ. ವಿಪಕ್ಷಗಳ ಒಮ್ಮತ ಅಭ್ಯರ್ಥಿಯಾಗಿ ಯಶವಂತ್ ಸಿನ್ಹಾ ಅವರು ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಚುನಾವಣೆಗಳ ವಿಶೇಷಗಳೇನು, ಈ ರಾಷ್ಟ್ರಪತಿ ಹುದ್ದೆ ಮಹತ್ವ ಎಂತಹದ್ದು, ಈ ಚುನಾವಣೆಗಳು ಹೇಗಾಗ್ತವೆ, ಒಂದು ವೇಳೆ ರಾಷ್ಟ್ರಪತಿಗಳು ಅವಧಿಗೂ ಮುನ್ನವೇ ಬದಲಿಸಬೇಕಾದ್ರೆ ಏನ್ ಮಾಡಬೇಕು ಅನ್ನೋದರ ಒಂದಿಷ್ಟು ಮಾಹಿತಿ ನೋಡಿ ಬರೋಣ. ಗೆಳೆಯರೇ, ಭಾರತದ ಸಂವಿಧಾನದ ಅತ್ಯುನ್ನತ ಹುದ್ದೆ ಅಂದ್ರೆ ಅದು ರಾಷ್ಟ್ರಪತಿ ಹುದ್ದೆ. ಯಾರು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ತಾರೋ ಅವರು ಭಾರತದ ಪ್ರಥಮ ಪ್ರಜೆ ಅಂತ ಪರಿಗಣಿಸಲಾಗಿದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಭಾರತದ ಅತ್ಯುನ್ನತ ಹುದ್ದೆ ಆಗಿರೋ ಕಾರಣ ಇದನ್ನು ಖಾಲಿ ಬಿಡೋ ಹಾಗಿಲ್ಲ. ಆದ್ರೆ ಆ ಕಾರಣಕ್ಕೇನೆ ಒಬ್ಬ ರಾಷ್ಟ್ರಪತಿ ಅಧಿಕಾರಾವಧಿ ಮುಗಿಯೋಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಅನ್ನೋವಾಗ್ರೆ ಮುಂದಿನ ರಾಷ್ಟ್ರಪತಿ ಯಾರಾಗ್ತಾರೆ ಅನ್ನೋದು ಚುನಾವಣೆ ಮೂಲಕ ಆರಿಸಲಾಗ್ತದೆ. ರಾಷ್ಟ್ರಪತಿ ತನ್ನ 5 ವರ್ಷಗಳ ಅವಧಿಯ ಮುಗಿದು ರಾಜೀನಾಮೆ ಕೊಡೋ ಮರುದಿನವೇ ಹೊಸದಾದ ರಾಷ್ಟ್ರಪತಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಸ್ನೇಹಿತರೆ, ಈ ಮಧ್ಯೆ ನಿಮ್ಗೆಲ್ಲ ಒಂದು ಪ್ರಶ್ನೆ ಉದ್ಭವಿಸಬಹುದು. ಅಕಸ್ಮಾತ್ ಅವಧಿ ಇರುವಾಗಲೇ ರಾಷ್ಟ್ರಪತಿ ಅವರು ಏನಾದರೂ ನಿಧನರಾದರೆ ಆ ಹುದ್ದೆ ಖಾಲಿ ಆಗ್ತದಲ್ವಾ, ಹಾಗೇನ್ ಮಾಡೋದು ಏನೋ ಈ ಪ್ರಶ್ನೆ ನಿಮ್ಮನ್ನು ಕಾಡ್ತಿರ್ಬಹುದು. ಒಂದು ವೇಳೆ ಅಂತಹ ಘಟನೆಗಳು ಸಂಭವಿಸಿದ್ರೆ ಯಾರು ಉಪರಾಷ್ಟ್ರಪತಿ ಆಗಿರ್ತಾರೆ ಅವರು ಮುಂದಿನ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವವರೆಗೂ ಆಕ್ಟಿಂಗ್ ಪ್ರೆಸಿಡೆಂಟ್ ಅಂದ್ರೆ ಹಂಗಾಮಿ ರಾಷ್ಟ್ರಪತಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಈ ರೀತಿ ಘಟನೆಗಳು ಭಾರತದಲ್ಲಿ ಈ ಹಿಂದೆ ನಡೆದಿದೆ ಕೂಡ. ಭಾರತದ ರಾಷ್ಟ್ರಪತಿಗಳಾಗಿದ್ದ ಜಾಕಿರ್ ಹುಸೇನ್ ಅವರು ರಾಷ್ಟ್ರಪತಿಯಾಗಿದ್ದಾಗಲೇ ನಿಧನರಾಗಿದ್ದರು. ಆಗ ಉಪರಾಷ್ಟ್ರಪತಿಯಾಗಿದ್ದ ವಿ ಗಿರಿ ಅವರು ಅಲ್ಪಾವಧಿ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಅವರು ರಾಜೀನಾಮೆ ನೀಡಿದಾಗ ಭಾರತದ ಮುಖ್ಯ ನ್ಯಾಯಾಧೀಶರಾಗಿದ್ದ ಎಂ ಹಿದಾವುಲ್ ಹಂಗಾಮಿ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಆ ಬಳಿಕ ನಡೆದ ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿ ಗಿರಿ ಅವರು ಜಯಶಾಲಿಯಾಗ್ತಾರೆ ಹಾಗೂ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಹಾಗೆಯೇ 5ನೇ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು ಫಕ್ರುದ್ದೀನ್ ಆಲಿ ಅವರು ಕೂಡ ಅಧಿಕಾರದಲ್ಲಿರುವಾಗಲೇ ನಿಧನರಾಗಿದ್ದರು. ಆ ಸಂದರ್ಭ ಭಾರತದ ಉಪರಾಷ್ಟ್ರಪತಿಯಾಗಿದ್ದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿ ಜತ್ತಿ ಅವರು ಹಂಗಾಮಿ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ನಿರ್ವಹಿಸಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಸ್ನೇಹಿತರೆ, ಇನ್ನು ನಿಮಗಾಗಲೇ ಗೊತ್ತಿರೋ ಹಾಗೆ ಭಾರತದ ಅತ್ಯುನ್ನತ ಅಧಿಕಾರಿಗಳು ರಾಷ್ಟ್ರಪತಿಗಳ ಕೈಯಲ್ಲೇ ಇರ್ತಾರೆ. ಮುಖ್ಯವಾಗಿ ಅವರು ಭಾರತದ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳ ಸುಪ್ರೀಂ ಕಮಾಂಡರ್ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಗಲ್ಲು ಶಿಕ್ಷೆಗೆ ಒಳಗಾದ ಕೈದಿಗಳನ್ನು ಅವರಿಗೆ ಮೇಲ್ಮನವಿ ಸಲ್ಲಿಸಿದ್ರೆ ಕ್ಷಮಾದಾನ ನೀಡೋ ಅಧಿಕಾರ ಕೂಡ ಇದೆ. ಇನ್ನು ಸಂವಿಧಾನದ ತಿದ್ದುಪಡಿಯಾಗಿರ್ಲಿ, ಕೇಂದ್ರ ಸಂಸದ ತೆಗೆದುಕೊಳ್ಳೋ ಯಾವುದೇ ನಿರ್ಣಯ ಆದರೂ ಅದಕ್ಕೆ ರಾಷ್ಟ್ರಪತಿ ಅಂಕಿತ ಬೀಳದೆ ಹೋದರೆ ಅದು ಅಪೂರ್ಣ. ಆದರೆ ರಾಷ್ಟ್ರಪತಿಗಳಿಗೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅವರ ಅನುಪಸ್ಥಿತಿಯಲ್ಲಿ ಹಿರಿಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇನ್ನು ರಾಷ್ಟ್ರಪತಿ ಯಾರಿಗೆ ರಾಜೀನಾಮೆ ಸಲ್ಲಿಸಬೇಕು ಅನ್ನೋ ಡೌಟ್ ನಿಮ್ಗೆ ಬಂದಿರಬಹುದು. ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಸ್ನೇಹಿತರೆ, ರಾಷ್ಟ್ರಪತಿ ಹುದ್ದೆ ಅನ್ನೋದು ಭಾರತದ ಅತ್ಯುನ್ನತ ಹುದ್ದೆ. ಅವರು ನಾಮ ಮಾತ್ರ ಮುಖ್ಯಸ್ಥರು ಅಂತ ಹೇಳಲ್ಪಟ್ಟರು ಕೂಡ ಅವರು ಕ್ಷಣ ಪಡೆಗಳಿಗೆ ಸುಪ್ರೀಂ ಕಮಾಂಡರ್ ಆಗಿರ್ತಾರೆ. ಅವರು ಏನ್ ಬೇಕಾದರೂ ಮಾಡಬಹುದು. ಅಕಸ್ಮಾತ್ ರಾಷ್ಟ್ರಪತಿ ಆಯ್ಕೆಯಾದವರು ಸರ್ವಾಧಿಕಾರಿಯಾಗೋಕೆ ಪ್ರಯತ್ನ ಪಟ್ಟರೆ ಅಥವಾ ಅವರ ನಡೆಯಲ್ಲಿ ಏನಾದರೂ ದೋಷಗಳು ಕಾಣಿಸಿಕೊಂಡ್ರೆ ಏನ್ ಮಾಡುವುದು? ಸರ್ಕಾರವನ್ನಾದ್ರೆ ಅವಿಶ್ವಾಸ ಗೊತ್ತುವಳಿ ಮೂಲಕ ಕೆಳಗಿಳಿಸಬಹುದು. ಆದ್ರೆ ಅವರು ರಾಷ್ಟ್ರಪತಿ, ರಾಷ್ಟ್ರಪತಿ ನಡವಳಿಕೆ ಅನುಸ್ಪಾದನವಾಗಿ ಕಂಡು ಬಂದ್ರೆ ಅಥವಾ ಅವರು ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡ್ರೆ ಅವರನ್ನು ರಾಷ್ಟ್ರಪತಿ ಸ್ಥಾನದಿಂದ ಉಚ್ಚರಿಸಬಹುದು. ಆ ಅವಕಾಶಗಳು ಸಂವಿಧಾನದ ಸಂಸತ್ತಿಗೆ ನೀಡಿದೆ. ಅಕಸ್ಮಾತ್ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಂಡು ತಮ್ಮ ಪರಿಧಿ ಮೀರಿ ವರ್ತಿಸಿದ್ರೆ ಅಥವಾ ನಿರಂಕುಶಾಧಿಕಾರಿಯಾಗಲು ಪ್ರಯತ್ನಿಸಿದ್ರೆ ಅಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಹಾಭಿಯೋಗವನ್ನು ರಚನೆ ಮಾಡಿ ರಾಷ್ಟ್ರಪತಿಗಳ ಮೇಲಿನ ಆರೋಪವನ್ನು ಸಾಬೀತು ಮಾಡುವ ಮೂಲಕ ಆ ಸ್ಥಾನದ ಅವರನ್ನು ವಜಗೊಳಿಸಬಹುದು. ಇನ್ನು ರಾಷ್ಟ್ರಪತಿ ಚುನಾವಣೆಯನ್ನು ಚುನಾವಣಾ ಕಾಲೇಜು ಅಂದ್ರೆ ಎಲೆಕ್ಟ್ರೋರಿಯಲ್ ಕಾಲೇಜು ನಡೆಸುತ್ತದೆ. ಇನ್ನು ಈ ಎಲೆಕ್ಟ್ರೋರಿಯಲ್ ಕಾಲೇಜು ಚುನಾಯಿತ ಜನಪ್ರತಿನಿಧಿಗಳು ಒಳಗೊಂಡಿರ್ತಾರೆ. ಇದರಲ್ಲಿ ರಾಜ್ಯಸಭೆ, ಲೋಕಸಭೆ ಹಾಗೂ ರಾಜ್ಯ ಸಂಸತ್ತು ಚುನಾಯಿತ ಸದಸ್ಯರು ಸೇರಿರ್ತಾರೆ. ಇನ್ನು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತಗಳ ಬದಲಾಗಿ ಮತ ಮೌಲ್ಯಗಳನ್ನು ಆಧರಿಸಿ ನಡೆಸಲಾಗುತ್ತದೆ. ಈ ಚುನಾವಣೆಯಲ್ಲಿ ಭಾಗವಹಿಸುವ ಶಾಸಕರ ಮತ ಮೌಲ್ಯಗಳ ಆಯಾ ರಾಜ್ಯದ ಜನಸಂಖ್ಯೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗೆಯೇ
ಕೇಂದ್ರ ಸರ್ಕಾರದ ಮತಮೌಲ್ಯ ಶಾಸಕರ ಮತಮೌಲ್ಯದ ಅನುಪಾತಗಳನ್ನು ಆಧರಿಸಿದೆ. ಇಲ್ಲಿ 2021 ಲೆಕ್ಕಾಚಾರ ಪ್ರಕಾರ ಎಲೆಕ್ಟೋರಿಯಲ್ ಕಾಲೇಜು 776 ಎಂಪಿಗಳು ಹಾಗೂ 4120 ಎಂಎಲ್ಎಗಳನ್ನು ಒಳಗೊಂಡಿದೆ. ಇನ್ನು ರಾಷ್ಟ್ರಪತಿ ಚುನಾವಣೆಗಳ ವಿಧಿವಿಧಾನಗಳ ಕುರಿತಾಗಿ ಆರ್ಟಿಕಲ್ 54 ಮಾರ್ಗಸೂಚಿ ನೀಡಿದೆ. ಸ್ನೇಹಿತರೆ, ರಾಷ್ಟ್ರಪತಿ ಸ್ಥಾನಾಂಕ್ಷಗಳಿಗೆ ಕೆಲವೊಂದು ಮಾನದಂಡಗಳು ವಿಧಿಸಲಾಗಿದೆ. ಭಾರತದ ಸಂವಿಧಾನದ ಆರ್ಟಿಕಲ್ 58 ಕುರಿತಾದ ವಿವರಗಳನ್ನು ಒಳಗೊಂಡಿದೆ. ಅಭ್ಯರ್ಥಿ ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ದಾಟಿರಬೇಕು, ಲೋಕಸಭೆಯ ಸದಸ್ಯನಾಗಲು ಬೇಕಾದ ಎಲ್ಲ ಅರ್ಹತೆಗಳು ಹೊಂದಿರಬೇಕು, ಭಾರತದ ಯಾವುದೇ ಪ್ರಾಂತ್ಯದ ಮತದಾನ ಮಾಡುವ ಹಕ್ಕನ್ನು ಹೊಂದಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು, ಮುಖ್ಯವಾಗಿ ಯಾವುದೇ ಮನೋವ್ಯಾಧಿಗಳಿರಬಾರದು, ಯಾವುದೇ ರೀತಿಯ ಕೇಸು ಆತನ ವಿರುದ್ಧ ದಾಖಲಾಗಿರಬಾರದು, ಹಾಗೆಯೇ ಯಾವುದೇ ಲಂಚ ಪಕ್ಷಪಾತಗಳಂತಹ ಆರೋಪಗಳನ್ನು ಆ ಅಭ್ಯರ್ಥಿಯ ವಿರುದ್ಧ ದಾಖಲಾಗಿರಬಾರದು, ದಿವಾಳಿಯಾಗಿರಬಾರದು, ಹಾಗೆಯೇ ಭಾರತದ ಪೌರತ್ವವನ್ನು ತೊರೆದಿರಬಾರದು. ರಾಷ್ಟ್ರಪತಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಹೇಳಲಾಗಿರುವ ಎಲ್ಲಾ ಮಾನದಂಡಗಳನ್ನು ಪರಿಗಣಿಸಲಾಗುತ್ತದೆ. ಹಾಗೆ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧೆ ಮಾಡೋಕೆ ಬಯಸೋರನ್ನ 50 ಮತದಾರರು ಸೂಚಿಸಬೇಕು, ಹಾಗೆಯೇ 50 ಅನುಮೋದಿಸಬೇಕು. ಹಾಗೆಯೇ ರಾಷ್ಟ್ರಪತಿ ಹುದ್ದೆಗೆ ನಾಮಪತ್ರ ಸಲ್ಲಿಸುವ ಅಭ್ಯರ್ಥಿಗಳು 15,000 ರೂಪಾಯಿ ಠೇವಣಿಯನ್ನು ಇಡಬೇಕಾಗುತ್ತದೆ. ಇದು ರಾಷ್ಟ್ರಪತಿ ಚುನಾವಣೆಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಇನ್ನು ಈ ಬಾರಿ NDA ದ್ರೌಪದಿ ಮುರ್ಮಾ ಅವರನ್ನ ಹಾಗೆ ವಿಪಕ್ಷಗಳು ಒಟ್ಟು ಸೇರಿ ತೃಣಮೂಲ ಕಾಂಗ್ರೆಸ್ನ ಯಶವಂತ್ ಸಿನ್ಹಾ ಅವರನ್ನ ರಾಷ್ಟ್ರಪತಿ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಿದೆ. ಇವರಿಬ್ಬರಲ್ಲಿ ಯಾರೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದರೂ ಕೂಡ ಒಂದು ಹೊಸ ಇತಿಹಾಸ ಸೃಷ್ಟಿಯಾಗ. ದ್ರೌಪದಿ ಮುರ್ಮಾ ಅವರಿಗಿನ್ನು 64 ವರ್ಷ ವಯಸ್ಸು. ಹಾಗೆಯೇ ಅವರು ಒರಿಸ್ಸಾದ ಮಾಯಾಂಗ್ಜಲ್ನ ಸಂತಾಲ್ ಬುಡಕಟ್ಟಿಗೆ ಸೇರಿದ ಮಹಿಳೆ. ಇದೇ ಮೊದಲ ಬಾರಿಗೆ ಒಂದು ಬುಡಕಟ್ಟಿಗೆ ಸೇರಿದ ಮಹಿಳೆಯೊಬ್ಬ ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದಾರೆ. ಹಾಗೆಯೇ ಇವರು ರಾಷ್ಟ್ರಪತಿ ಆಯ್ಕೆಯಾದರೆ ಎರಡನೇ ಮಹಿಳಾ ರಾಷ್ಟ್ರಪತಿ, ಹಾಗೆ ಮೊದಲ ಬುಡಕಟ್ಟು ಮೂಲದ ರಾಷ್ಟ್ರಪತಿ ಅಂತ ಎನ್ನಿಸಿಕೊಳ್ತಾರೆ. ಜೊತೆಗೆ ಇವರು ಯಾವುದೇ ಪ್ರಬಲ ರಾಜಕೀಯ ಕುಟುಂಬದ ಬಂದವರಲ್ಲ, ಬದಲಾಗಿ ಹಿಂದುಳಿದ ಒಂದು ಪುಟ್ಟ ಹಳ್ಳಿಯಿಂದ ಈ ಮಟ್ಟಕ್ಕೆ ಬೆಳೆದು ಬಂದವರು. ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ದ್ರೌಪದಿ ಮುರ್ಮಾ ಅವರನ್ನು ಘೋಷಣೆ ಮಾಡುವವರೆಗೂ ಅವರ ಹೆಸರೇ ಹೆಚ್ಚಿನ ಜನಕ್ಕೆ ಕೇಳಿರಲಿಲ್ಲ. ಇನ್ನು ಅವರು ಪಾಲಿಟಿಕ್ಸ್ ಜರ್ನಿಯನ್ನು ಗಮನಿಸುವುದಾದರೆ ಅವರು ಒರಿಸ್ಸಾ ಶಾಸಕರಾಗಿ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದವರು. ಅಷ್ಟೇ ಅಲ್ಲ, ಜಾರ್ಖಂಡ್ನ ರಾಜ್ಯಪಾಲೆಯಾಗಿಯೂ ಸೇವೆ ಸಲ್ಲಿಸಿದರು. ಜನನಾಯಕಿಯಾಗಿ ಜನಸೇವಕಿಯಾಗಿ ದ್ರೌಪದಿ ಮುರ್ಮಾ ಅವರಿಗೆ ಒಳ್ಳೆ ಹೆಸರಿದೆ. ಇನ್ನು ಅವರ ವೈಯಕ್ತಿಕ ವಿಚಾರವನ್ನು ನೋಡುವುದಾದರೆ ಅವರ ಪತಿ ಶ್ಯಾಮ್ ಚರಣ್ ಮುರ್ಮಾ ದೈವಾಧೀನರಾಗಿದ್ದಾರೆ. ಇನ್ನು ಈಕೆಯ ಇಬ್ರು ಗಂಡು ಮಕ್ಕಳು ಕೂಡ ಇದಾಗಲೇ ನಿಧನರಾಗಿದ್ದಾರೆ. ಮಗಳು ಮದುವೆಯಾಗಿ ಜೀವನದಲ್ಲಿ ಸೆಟಲ್ ಆಗಿದ್ದಾರೆ. ಇನ್ನು ವಿಪಕ್ಷಗಳ ಅಭ್ಯರ್ಥಿಯಾಗಿ ಯಶವಂತ್ ಸಿನ್ಹಾ ಅವರು ಆಯ್ಕೆ ಕೂಡ ಒಂದು ವಿಶೇಷ ಸಾಕ್ಷಿಯಾಗಿದೆ. ಯಾಕಂದ್ರೆ ಈ ಹಿಂದೆ ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು 80 ವರ್ಷ ದಾಟಿರಲಿಲ್ಲ. 1997 2002 ಭಾರತದ ರಾಷ್ಟ್ರಪತಿಯಾಗಿದ್ದ KR ನಾರಾಯಣ್ ಅವರು ರಾಷ್ಟ್ರಪತಿಗಳಾಗಿ ಆಯ್ಕೆಯಾದಾಗ ಅವರ ವಯಸ್ಸು 77 ವರ್ಷ. ಹೀಗಾಗಿ ಅವರನ್ನು ಅತಿ ಹೆಚ್ಚು ವಯಸ್ಸಿಗೆ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದವರು ಅಂತ ಹೇಳಲಾಗುತ್ತದೆ. ಆದರೆ ಈಗ ವಿಪಕ್ಷ ಅಭ್ಯರ್ಥಿಗಳಾಗಿರುವ ಯಶವಂತ್ ಸಿನ್ಹಾ ಅವರ ವಯಸ್ಸು 84 ಆಸ್ಪಾಸ್. ಒಂದು ವೇಳೆ ಇವರೇನಾದರೂ ಭಾರತ ರಾಷ್ಟ್ರಪತಿಯಾಗಿ ಆಯ್ಕೆಯಾದರೆ ಭಾರತದ ಅತ್ಯಂತ ಹಿರಿಯ ವಯಸ್ಸಿನ ರಾಷ್ಟ್ರಪತಿ ಅಂತ ಅನ್ನಿಸಿಕೊಳ್ತಾರೆ. ಇನ್ನು ಭಾರತದ 15ನೇ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮಾ ಆಯ್ಕೆಯಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಯಾಕಂದ್ರೆ ಭಾರತದ ಅತಿದೊಡ್ಡ ಪಕ್ಷ ಎನ್ನಿಸಿಕೊಂಡಿರುವ BJP ನೇತೃತ್ವದ NDA ಬಲ ಇವರಿಗಿದೆ. NDA ಜೊತೆಗೆ YSR ನ ಸಹಾಯ ಸಿಕ್ಕಿದರೆ ಅದರಲ್ಲಿ ಮುರ್ಮಾ ಗೆಲುವು ತೀರ ಸುಲಭ. ಹಾಗಂತ ಯಶವಂತ್ ಸಿನ್ಹಾ ಅವರನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ರಾಷ್ಟ್ರಪತಿ ಯಾರು ಅನ್ನುವ ನಿರ್ಧಾರ ಮಾಡೋದು ಮತಗಳಲ್ಲ, ಬದಲಿಗೆ ಮತ ಮೌಲ್ಯಗಳು. ಹಾಗಾಗಿ ದೊಡ್ಡ ಮತ ಮೌಲ್ಯಗಳು ಹೊಂದಿರೋ ರಾಜ್ಯಗಳ ಶಾಸಕರು ಯಾರಿಗೆ ವೋಟ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಭ್ಯರ್ಥಿಗಳ ಹಿನ್ನೆಲೆ ಸಿನ್ಹಾ ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಹಾಗೆಯೇ ಮೋದಿ ವಿರೋಧಿಗಳು ಕೂಡ ಸಿನ್ಹಾ ಅವರನ್ನು ಚೂಸ್ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ. ಇನ್ನು BJP ಪವರ್ಗೆ ಬ್ರೇಕ್ ಹಾಕೋ ವಿಪಕ್ಷಗಳೆಲ್ಲ ಒಟ್ಟು ಸೇರಿ ಸಿನ್ಹಾ ಅವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿಕೊಂಡಿದೆ. ಇವರ ಜೊತೆಗೆ ಸಿನ್ಹಾ ಹಿಂದೆ BJP ಮುಖಂಡರಾಗಿದ್ದ ಕಾರಣ ಅವರ ಸಹವರ್ತಿಗಳಾಗಿದ್ದು ಪ್ರಸ್ತುತ BJPಯಲ್ಲಿರೋ ಶಾಸಕರ ಆಯ್ಕೆ ಕೂಡ ಸಿನ್ಹಾ ಆಗಿರುತ್ತದೆ. ಅಂಡ್ ಮೋರ್ ಓವರ್, ಈ ಚುನಾವಣೆ ಗೌಪ್ಯ ಮತದಾನ ಪದ್ಧತಿಯಲ್ಲಿರುತ್ತದೆ.
ಗೆಳೆಯರೇ, ಜುಲೈ 18ಕ್ಕೆ ರಾಷ್ಟ್ರಪತಿ ಚುನಾವಣೆ ನಡೆಯಲಿಕ್ಕಿದೆ. ಹಾಗೆಯೇ ಜುಲೈ 21ಕ್ಕೆ ಮತ ಎಣಿಕೆ ಪೂರ್ಣಗೊಂಡಿದ್ದು ಜುಲೈ 24ಕ್ಕೆ ಹಾಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧಿಕಾರಾವಧಿ ಮುಕ್ತಾಯಗೊಳ್ಳಲಿದೆ. ಜುಲೈ 25ನೇ ತಾರೀಕು ಹಾಲಿ ರಾಷ್ಟ್ರಪತಿ ಅಧಿಕಾರ ವಹಿಸಿಕೊಳ್ತಾರೆ. ಸ್ನೇಹಿತರೆ, ಇದು ರಾಷ್ಟ್ರಪತಿ ಚುನಾವಣೆ 2022ರ ಕುರಿತಾದ ಕಿರು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.